ರಾಷ್ಟ್ರ ರಾಜಕೀಯದಲ್ಲಿ ಈಗ ಸನಾತನ ಯುದ್ಧ ತಾರಕಕ್ಕೇರಿದೆ ಡಿಎಂಕೆ ನಾಯಕ ತಮಿಳುನಾಡಿನ ಸಚಿವ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ವಿರುದ್ಧ ನೀಡಿರುವಂತಹ ವಿವಾದಾತ್ಮಕ ಹೇಳಿಕೆ ಈಗ ದೇಶದಲ್ಲಿ ಅಕ್ಷರಶಃ ಕಿಚ್ಚು ಹಚ್ಚಿದೆ ರಾಜಕೀಯವಾಗಿ ಧಾರ್ಮಿಕವಾಗಿ ಹೊಸ ಸಮರಕ್ಕೆ ನಾಂದಿ ಹಾಡಿದೆ ರಾಷ್ಟ್ರ ರಾಜಕೀಯದ ಜೊತೆಗೆ ತಮಿಳುನಾಡು ರಾಜಕೀಯಕ್ಕೂ ಕೂಡ ಹೊಸ ಟ್ವಿಸ್ಟ್ ಸಿಗುವಂತಹ ಲಕ್ಷಣಗಳು ಕಾಣ್ತಾ ಇವೆ ಅದರಲ್ಲೂ ಮೋದಿಯವರ ವಿರುದ್ಧ ಒಟ್ಟಾಗಿರುವಂತಹ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಬಿಜೆಪಿಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ ಮತ್ತೊಂದೆಡೆ ಮಹಾಮೈತ್ರಿಕೂಟದ ಮಂದಿಯೂ ಕೂಡ ಒಂದಷ್ಟು ಗೊಂದಲದ ಗೂಡಲ್ಲಿ ಸಿಲುಕಿದ್ದಾರೆ ಹಾಗಾದ್ರೆ ಉದಯನಿಧಿ ಸ್ಟಾಲಿನ್ ಶುರು ಹಚ್ಚಿಕೊಂಡಿರುವಂತಹ ಸನಾತನ ಧರ್ಮ ಯುದ್ಧಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬೆಳವಣಿಗೆಗಳು ನಡೆದಿವೆ ಸ್ಟಾಲಿನ್ ಹೇಳಿಕೆ ಬಗ್ಗೆ ಮಹಾಮೈತ್ರಿ ನಾಯಕರ ನಿಲುವೇನು ತಮಿಳುನಾಡು ಸಿಎಂ ಪುತ್ರನಿಗೆ ಬೆದರಿಕೆ ಹಾಕಿದ್ಯಾರು ಇದೇ ಇವತ್ತಿನ ದೊಡ್ಡ ಸುದ್ದಿಯಾಗಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀನಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಸುದ್ದಿ ಅನದ ನ್ಯೂಸ್ ಶೋ ನಾನು ಹರಿಪ್ರಸಾದ್ ಇವತ್ತಿನ ದೊಡ್ಡ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತೀನಿ ಏಷ್ಯಾ ಕಪ್ನಲ್ಲಿ ಭಾರತ ವಿರುದ್ಧದ ಪಂದ್ಯದಲ್ಲಿ ನೇಪಾಳದ ಬ್ಯಾಟ್ಸ್ಮನ್ಗಳು ಯಾವ ರೀತಿ ಆಡಿದ್ರು ನೀವು ನೋಡಿನೇ ಇದ್ದೀರಿ ಟೀಂ ಇಂಡಿಯಾದ ಬೌಲರ್ಗಳನ್ನು ದಿಟ್ಟವಾಗಿ ಎದುರಿಸಿ ನೇಪಾಳ ಇನ್ನೂರ ಮೂವತ್ತು ರನ್ ಗಳಿಸುವುದರಲ್ಲಿ ಯಶಸ್ವಿಯಾಗಿತ್ತು ನೇಪಾಳ ಆಟಗಾರರ ಪ್ರದರ್ಶನವನ್ನು ಇಡೀ ಕ್ರಿಕೆಟ್ ಜಗತ್ತೇ ಕೊಂಡಾಡಿದೆ ಮ್ಯಾಚ್ ಬಳಿಕ ಟೀಂ ಇಂಡಿಯಾದ ಸದಸ್ಯರು ಕೂಡ ನೇಪಾಳಿ ಕ್ರಿಕೆಟಿಗರನ್ನ ಭೇಟಿಯಾಗಿದ್ದರು ಈ ವೇಳೆ ವಿರಾಟ್ ಕೊಹ್ಲಿ ನೇಪಾಳದ ಸ್ಟಾರ್ ಬ್ಯಾಟ್ಸ್ಮನ್ ಆಸಿಫ್ ಶೇಖ್ಗೆ ಮೆಡಲ್ ನೀಡಿ ಗೌರವಿಸಿದರು ಆಸಿಫ್ ಶೇಖ್ ಭಾರತದ ವಿರುದ್ಧ ಹಾಫ್ ಸೆಂಚುರಿಯನ್ನು ಬಾರಿಸಿದರು ನೇಪಾಳಿ ಕ್ರಿಕೆಟಿಗರ ಪರ್ಫಾರ್ಮೆನ್ಸ್ಗೆ ಟೀಮ್ ಇಂಡಿಯಾ ಪ್ಲೇಯರ್ಸ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಯುವ ಕ್ರಿಕೆಟ್ ತಂಡವನ್ನ ಹುರಿದುಂಬಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ ಈಗ ಇವತ್ತಿನ ಅತಿದೊಡ್ಡ ಸುದ್ದಿಯನ್ನು ನೋಡೋಣ ಸನಾತನ ಧರ್ಮ ವೈರಸ್ ಸನಾತನ ಧರ್ಮ ಡೆಂಗ್ಯೂ ಸನಾತನ ಧರ್ಮ ಮಲೇರಿಯಾ ಸನಾತನ ಧರ್ಮ ಕೊರೋನಾ ಸನಾತನ ಧರ್ಮವನ್ನು ದೇಶದಿಂದ ಕಿತ್ತು ಹಾಕಬೇಕು ಅನ್ನುವಂತಹ ತಮಿಳುನಾಡಿನ ಮುಖ್ಯಮಂತ್ರಿಯ ಪುತ್ರನ ಹೇಳಿಕೆ ಈಗ ದೇಶದ ದೊಡ್ಡ ಟಾಕಿಂಗ್ ಪಾಯಿಂಟ್ ಆಗಿದೆ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ಆದರೂ ತಮಿಳುನಾಡು ಸಚಿವ ಮಾತ್ರ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ ನನ್ನ ಹೇಳಿಕೆಯನ್ನ ಪದೇ ಪದೇ ಪುನರುಚ್ಚಾರ ಮಾಡ್ತೀನಿ ಅಂತ ಉದಯನಿಧಿ ಸ್ಟಾಲಿನ್ ಹೇಳ್ತಾ ಇದ್ದಾರೆ ಆದ್ರೆ ಬಿಜೆಪಿ ಮತ್ತು ಧಾರ್ಮಿಕ ಗುರುಗಳು ಉದಯನಿಧಿ ವಿರುದ್ಧ ಕಿಡಿಕಾರತಾ ಇದ್ದಾರೆ ಅದರಲ್ಲೂ ಅಯೋಧ್ಯೆಯ ಸ್ವಾಮೀಜಿಯೊಬ್ಬರು ಅತಿರೇಕದ ಮಾತುಗಳನ್ನ ಆಡಿದ್ದಾರೆ ಸನಾತನ ಧರ್ಮದ ವಿರುದ್ಧ ಹೇಳಿಕೆ ನೀಡಿದ ಉದಯನಿಧಿ ಸ್ಟಾಲಿನ್ ತಲೆಯನ್ನ ಕತ್ತರಿಸಿ ನನ್ನ ಬಳಿಗೆ ತಂದವರಿಗೆ ಹತ್ತು ಕೋಟಿ ರೂಪಾಯಿ ನೀಡುವುದಾಗಿ ಅಯೋಧ್ಯೆಯ ಸ್ವಾಮೀಜಿ ಪರಮಹಂಸ ಆಚಾರ್ಯ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಒಂದು ವೇಳೆ ಉದಯನಿಧಿ ಸ್ಟಾಲಿನ್ ಅವರನ್ನ ಯಾರು ಕೂಡ ಕೊಂದಿಲ್ಲ ಅಂತ ಆದ್ರೆ ನಾನಾಗಿಯೇ ಸ್ಟಾಲಿನ ಪತ್ತೆ ಹಚ್ಚಿಕೊಳ್ತೀನಿ ಅನ್ನುವಂತಹ ಮಾತು ಕೂಡ ಸ್ವಾಮೀಜಿಯವರ ಬಾಯಲ್ಲಿ ಬಂದಿದೆ ಜೊತೆಗೆ ಸನಾತನ ಧರ್ಮಕ್ಕೆ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ಸನಾತನ ಧರ್ಮ ಯಾವತ್ತೂ ನಾಶವಾಗಿಲ್ಲ ಮುಂದೆಯೂ ನಾಶಪಡಿಸುವುದಕ್ಕೆ ಸಾಧ್ಯ ಇಲ್ಲ ಸನಾತನ ಧರ್ಮವನ್ನ ನಾಶಪಡಿಸುವುದಕ್ಕೆ ಮುಂದಾದವರೇ ಸರ್ವನಾಶವಾಗಿ ಹೋಗ್ತಾರೆ ಅಂತ ಪರಮಹಂಸ ಆಚಾರ್ಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ತಮ್ಮ ತಲೆಗೆ ಹತ್ತು ಕೋಟಿ ರೂಪಾಯಿ ಘೋಷಿಸಿರುವ ಅಯೋಧ್ಯೆಯ ಸ್ವಾಮೀಜಿ ಹೇಳಿಕೆಗೆ ಉದಯನಿಧಿ ಸ್ಟಾಲಿನ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನನ್ನ ತಲೆಗೆ ಹತ್ತು ಕೋಟಿ ರೂಪಾಯಿ ಘೋಷಿಸಿರುವ ವ್ಯಕ್ತಿ ನಿಜವಾದ ಸ್ವಾಮೀಜಿಯೋ ಇಲ್ಲ ಡೂಪ್ಲಿಕೇಟ್ ಸ್ವಾಮೀಜಿಯೋ ನನ್ನ ತಲೆ ಮೇಲೆ ನಿಮಗೆ ಯಾಕೆ ಅಷ್ಟೊಂದು ಕಣ್ಣು ನನ್ನ ತಲೆಗೆ ಹತ್ತು ಕೋಟಿ ರೂಪಾಯಿ ನೀಡುವಷ್ಟು ಹಣ ನಿಮಗೆ ಎಲ್ಲಿಂದ ಬಂತು ನನ್ನ ತಲೆ ಕೂದಲು ಬಾಚೋದಿಕ್ಕೆ ಅಷ್ಟೊಂದು ಹಣ ಯಾಕೆ ಘೋಷಣೆ ಮಾಡ್ತೀರಾ ನೀವು ಹತ್ತು ರೂಪಾಯಿ ಕೊಟ್ಟರೆ ಸಾಕು ನಾನೇ ನನ್ನ ತಲೆ ಕೂದಲನ್ನ ಬಾಚಿಕೊಳ್ತೀನಿ ಅಂತ ಉದಯನಿಧಿ ಸ್ಟಾಲಿನ್ ತಿರುಗಿ ಇಟ್ಟು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನನ್ನ ಹೇಳಿಕೆಗೆ ಪೂರಕವಾಗಿ ಅಂಥ ಇನ್ನಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತೇನೆ ಸನಾತನ ಧರ್ಮದಲ್ಲಿ ಮಹಿಳೆಯರನ್ನ ಕೂಡಿ ಹಾಕಲಾಗಿದೆ ಆದ್ರೀಗ ಮಹಿಳೆಯರು ಮನೆಯಿಂದ ಬಂದಿದ್ದಾರೆ ಅವರು ಮಹಿಳೆಯರು ಶಿಕ್ಷಣ ಪಡಿಬಾರ್ದು ಅಂತ ಹೇಳಿದರು ಆದರೆ ಕೇವಲ ದ್ರಾವಿಡಿಯಂನಲ್ಲಿ ಮಾತ್ರ ಮಹಿಳೆಯರಿಗೆ ಶಿಕ್ಷಣದ ಬಗ್ಗೆ ಉಲ್ಲೇಖ ಇದೆ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ ಇವೆಲ್ಲ ಒಂದು ಕಡೆಯಾದರೆ ಮತ್ತೊಂದೆಡೆ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಸುತ್ತ ನಡೀತಾ ಇರುವಂತಹ ರಾಜಕೀಯದ ಬೆಳವಣಿಗೆಗಳು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸಿವೆ ಹೇಳಿಕೆಯಲ್ಲಿ ಡಿಎಂಕೆ ಪಕ್ಷ ಮಹಾಮೈತ್ರಿಯ ದೊಡ್ಡ ಪಾಕ ಲೋಕಸಭೆ ಚುನಾವಣೆಯಲ್ಲಿ ಮೋದಿಯವರನ್ನು ಮಣಿಸುವುದಕ್ಕೆ ಇಂಡಿಯಾ ಮಹಾಮೈತ್ರಿ ನಾಯಕರು ಈಗಾಗಲೇ ಮೂರು ಬಾರಿ ಸಭೆ ಸೇರಿ ರಣತಂತ್ರವನ್ನು ಹೆಣೆದಿದ್ದಾರೆ ಆದರೆ ಸನಾತನ ಧರ್ಮದ ಕುರಿತು ಎಂಕೆ ಸ್ಟಾಲಿನ್ ಪುತ್ರನ ಹೇಳಿಕೆ ಮಹಾಮೈತ್ರಿ ಪಡೆಯನ್ನು ಇಕ್ಕಟ್ಟಿಗೆ ಸಿಲುಕಿಸಿರುವುದಂತೂ ಸುಳ್ಳಲ್ಲ ಉದಯನಿಧಿ ಸ್ಟಾಲಿನ್ ಏನೋ ತಮ್ಮ ಹೇಳಿಕೆಯನ್ನು ಬಲವಾಗಿ ಸಮರ್ಥಿಸಿಕೊಳ್ತಾನೆ ಸಾಕ್ತಿದ್ದಾರೆ ಆದರೆ ಇಂಡಿಯಾದ ಬಹುತೇಕ ನಾಯಕರು ಉದಯನಿಧಿ ಹೇಳಿಕೆಯಿಂದ ದೂರ ಸರಿತಾ ಇದ್ದಾರೆ ಕಾಂಗ್ರೆಸ್ ಸೇರಿದಂತೆ ಇನ್ನೂ ಕೆಲ ಪಕ್ಷಗಳು ಗೊಂದಲದಲ್ಲಿವೆ ಹಾಗಿದ್ರೆ ಉದಯನಿಧಿ ಹೇಳಿಕೆಗೆ ಸಂಬಂಧಿಸಿದಂತೆ ಮಹಾಮೈತ್ರಿಯೊಳಗೆ ಏನೆಲ್ಲ ನಡೀತಿದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಮೊದಲಿಗೆ ಮಹಾಮೈತ್ರಿ ಕೂಟದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರುವಂತಹ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತಮಿಳುನಾಡು ಸಚಿವನ ವಿವಾದಾತ್ಮಕ ಹೇಳಿಕೆ ಬಗ್ಗೆ ತಾಳಿರುವಂತಹ ನಿಲುವು ಏನು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಬಹಳ ಮುಖ್ಯವಾಗಿ ಮಮತಾ ಹೇಳ್ತಾರೆ ಉದೇ ನಿಧಿ ಹೇಳಿಕೆಯಿಂದ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿ ಧರ್ಮಕ್ಕೂ ಕೂಡ ಅದರದ್ದೇ ಆದಂತಹ ಭಾವನೆ ಇದೆ ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದ ವೈಶಿಷ್ಟ್ಯ ಒಂದು ಸಮುದಾಯದ ಭಾವನೆಗೆ ಧಕ್ಕೆಯಾಗುವ ಹೇಳಿಕೆಯನ್ನು ಯಾರು ನೀಡಬಾರ್ದು ಈ ವಿಚಾರದ ಬಗ್ಗೆ ಯಾರು ಮಾತನಾಡದೆ ಇರುವಂಥದ್ದು ಒಳ್ಳೆಯದು ಅಂತ ಮಮತಾ ಬ್ಯಾನರ್ಜಿ ಹೇಳಿಕೊಂಡಿದ್ದಾರೆ ಇನ್ನು ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಕೂಡ ಸನಾತನ ಧರ್ಮದ ವಿರೋಧಿ ಹೇಳಿಕೆಯ ಬಗ್ಗೆ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಕೇಜ್ರಿವಾಲ್ ಅವರ ಪ್ರಕಾರ ನಾವು ಎಲ್ಲರ ಧರ್ಮವನ್ನು ಕೂಡ ಗೌರವಿಸಬೇಕು ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು ಸರಿಯಲ್ಲ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ ಇದು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಸ್ಪಷ್ಟ ನಿಲುವು ಇನ್ನು ಮಹಾ ಬಹುತೇಕ ಪಕ್ಷಗಳು ಈ ವಿವಾದದಿಂದ ದೂರ ಸರಿದಿವೆ ಮೈ ಮೇಲೆ ಇಳುಕೊಂಡ್ರೆ ಸಂಕಷ್ಟಕ್ಕೆ ಸಿಲುಕುವುದು ಗ್ಯಾರಂಟಿ ಅನ್ನುವಂಥದ್ದು ಪ್ರತಿಪಕ್ಷಗಳಿಗೂ ಕೂಡ ಅರ್ಥವಾಗಿದೆ ಆದರೆ ಕಾಂಗ್ರೆಸ್ ಮಾತ್ರ ಒಂದು ಪಕ್ಷವಾಗಿ ಇನ್ನೂ ತನ್ನ ನಿಲುವು ಏನು ಹಾಗೂ ತಾನು ಏನು ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗೊಂದಲದಲ್ಲಿ ಇದ್ದಂತೆ ಕಂಡು ಬರ್ತಾ ಇದೆ ಒಬ್ಬೊಬ್ಬರು ಒಂದೊಂದು ರೀತಿಯಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ತನ್ನ ದೋಸ್ತಿ ಪಕ್ಷದ ನಾಯಕನ ಹೇಳಿಕೆ ವಿಚಾರವಾಗಿ ಕಾಂಗ್ರೆಸ್ ಇಬ್ಬಾಗವಾಗಿದೆ ಯಾಕಂದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕ ಕೆ ಸಿ ವೇಣುಗೋಪಾಲ್ ಎಲ್ಲಾ ಧರ್ಮಗಳನ್ನು ಗೌರವಿಸಬೇಕು ಅಂತ ಹೇಳ್ತಾನೆ ಎಲ್ಲಾ ಪಕ್ಷಗಳಿಗೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದೆ ಕಾಂಗ್ರೆಸ್ ಎಲ್ಲರ ಅಭಿಪ್ರಾಯವನ್ನು ಕೂಡ ಗೌರವಿಸುತ್ತೆ ಅಂತ ಹೇಳಿದ್ದಾರೆ ಮತ್ತೊಂದೆಡೆ ಮತ್ತೊಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕ ಕಮಲ್ನಾಥ್ ಅವರು ತಮಿಳುನಾಡು ಸಚಿವರದ್ದು ವೈಯಕ್ತಿಕ ಹೇಳಿಕೆ ಉದಯನಿಧಿ ಸ್ಟಾಲಿನ್ ಮಾತನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆದರೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಈಗಾಗಲೇ ಹೇಳಿರುವಂತಹ ಮಾತು ನಮ್ಮ ಮುಂದೆ ಇದೆ ಯಾವ ಧರ್ಮ ಸಮಾನತೆಯನ್ನು ಪ್ರತಿಪಾದಿಸುವುದಿಲ್ವೋ ಅದು ಧರ್ಮವೇ ಅಲ್ಲ ಅಂತದ್ದು ರೋಗಕ್ಕೆ ಸಮಾನ ಅಂತ ಪ್ರಿಯಾಂಕಾ ಖರ್ಗೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ಗರು ಒಬ್ಬೊಬ್ರು ಒಂದೊಂದು ರೀತಿಯಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದೆಡೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಪಕ್ಷದ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಸನಾತನ ಧರ್ಮ ಸತ್ಯಕ್ಕೆ ಹತ್ತಿರವಾಗಿದೆ ವಿದೇಶಿಯರಿಂದ ಹಲವು ಬಾರಿ ದಾಳಿಗೊಳಗಾದರೂ ಸನಾತನ ಧರ್ಮವನ್ನು ಏನೂ ಮಾಡುವುದಕ್ಕೆ ಸಾಧ್ಯ ಆಗಿಲ್ಲ ಸನಾತನ ಧರ್ಮ ಅನ್ನುವಂಥದ್ದು ದೇಶದ ಅಡಿಪಾಯ ಇದ್ದಂತೆ ಅಂತ ಪರೋಕ್ಷವಾಗಿ ಉದಯನಿಧಿ ಹೇಳಿಕೆಯನ್ನು ವಿರೋಧಿಸಿದ್ದಾರೆ ಹೀಗಾಗಿ ಸನಾತನ ಧರ್ಮ ವಿಚಾರದಲ್ಲಿ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಬಗ್ಗೆ ಮಹಾಮೈತ್ರಿ ಭಿನ್ನಾಭಿಪ್ರಾಯವನ್ನು ಇದು ಬಿಜೆಪಿಯ ಪಾಲಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದ್ದು ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ದೇಶದ ಹೆಸರು ಬದಲಾಗಿ ಬಿಡುತ್ತಾ ಪ್ರಶ್ನೆ ಈಗ ನೂರ ನಲವತ್ತು ಕೋಟಿ ಭಾರತೀಯರನ್ನ ಕಾಡುವುದಕ್ಕೆ ಶುರುವಾಗಿದೆ ಅದಕ್ಕೆ ಕಾರಣ ಆಹ್ವಾನ ಪತ್ರಿಕೆಯಲ್ಲಿ ಉಲ್ಲೇಖವಾಗಿರುವ ಒಂದು ಪದ ಸೆಪ್ಟೆಂಬರ್ ಒಂಬತ್ತರಿಂದ ನಡೆಯಲಿರುವಂತಹ ಶೃಂಗಸಭೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಔತಣಕೂಟಕ್ಕೆ ಕರೆದಿರುವಂತಹ ಆಹ್ವಾನ ಪತ್ರಿಕೆಯಲ್ಲಿ ದಿ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಉಲ್ಲೇಖ ಮಾಡಲಾಗಿದೆ ಇದು ಈಗ ಇಡೀ ದೇಶದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದೆ ಯಾಕಂದರೆ ಇದೇ ಮೊದಲ ಬಾರಿಗೆ ಸರ್ಕಾರ ಅಧಿಕೃತವಾಗಿ ಇಂಡಿಯಾದ ಬದಲು ಭಾರತ್ ಅಂತ ಉಲ್ಲೇಖವನ್ನ ಮಾಡಿದೆ ಈ ಮೂಲಕ ದೇಶದ ಹೆಸರನ್ನ ಇಂಡಿಯಾ ಬದಲು ಅಧಿಕೃತವಾಗಿ ಭಾರತ್ ಅಂತ ಮಾತ್ರ ಬಳಕೆ ಮಾಡೋದಿಕ್ಕೆ ಮೋದಿ ಸರ್ಕಾರ ನಿರ್ಧರಿಸಿದೆಯಾ ಅನ್ನುವಂತಹ ಅನುಮಾನ ಶುರುವಾಗಿದೆ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ವಿದೇಶಿ ಗಣ್ಯರಿಗೆ ನೀಡಲಾಗುವ ಬುಕ್ಲೆಟ್ನಲ್ಲಿ ಕೂಡ ಭಾರತ್ ಅಂತಾನೆ ಉಲ್ಲೇಖ ಮಾಡಲಾಗಿದೆ ಈ ಮೂಲಕ ಈ ಬಾರಿಯ ಜಿ ಟ್ವೆಂಟಿ ಶೃಂಗಸಭೆ ರಿಪಬ್ಲಿಕ್ ಆಫ್ ಭಾರತ ಅನ್ನೋ ಪದವನ್ನೇ ಹೈಲೈಟ್ ಮಾಡುವುದಕ್ಕೆ ಸರ್ಕಾರ ನಿರ್ಧರಿಸಿದೆ ಬಾಲಿವುಡ್ ದಂತಕತೆ ಅಮಿತಾಬ್ ಬಚ್ಚನ್ ಮತ್ತು ಮಾಜಿ ಕ್ರಿಕೆಟ್ಗ ವೀರೇಂದ್ರ ಸೆಹ್ವಾಗ್ ಕೂಡ ಭಾರತ್ ಪದ ಬಳಕೆಯನ್ನು ಸ್ವಾಗತಿಸಿದ್ದು ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಜೆರ್ಸಿಯಲ್ಲೂ ಕೂಡ ಭಾರತ ಪದವನ್ನು ಬಳಸುವಂತೆ ಒತ್ತಾಯಿಸಿದ್ದಾರೆ ಆದರೆ ಈ ಭಾರತ್ ಪದ ಬಳಕೆ ಈಗ ಮಹಾಮೈತ್ರಿ ನಾಯಕರನ್ನ ರೊಚ್ಚಿಗೆಬ್ಬಿಸಿದೆ ನಮ್ಮ ಮೈತ್ರಿಗೆ ಇಂಡಿಯಾ ಅಂತ ಹೆಸರಿಟ್ಟಿರುವುದು ಈಗ ಪ್ರಧಾನಿ ಮೋದಿ ಅವರ ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ನಮ್ಮನ್ನು ಸೋಲಿಸುತ್ತೆ ಅನ್ನುವಂತಹ ಭಯ ಶುರುವಾಗಿದೆ ಹೀಗಾಗಿ ಭಾರತ್ ಅನ್ನೋ ಪದ ಈಗ ಬಿಜೆಪಿಗೆ ನೆನಪಾಗಿದೆ ಅಂತ ಕಾಂಗ್ರೆಸ್ ಸೇರಿದಂತೆ ಮಹಾಮೈತ್ರಿ ನಾಯಕರು ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ ಒಂದು ವೇಳೆ ನಮ್ಮ ಮಹಾಮೈತ್ರಿಗೆ ಭಾರತ್ ಅಂತ ನಾವೇನಾದರೂ ಹೆಸರಿಟ್ರೆ ಭಾರತ ಹೆಸರನ್ನ ಇವರೇನು ಬಿಜೆಪಿ ಅಂತ ಬದಲಿಸ್ತಾರಾ ಅಂತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಪ್ರಶ್ನಿಸಿದ್ದಾರೆ ಇನ್ನು ಭಾರತ್ ಅನ್ನುವ ಹೆಸರನ್ನ ಬಳಕೆ ಮಾಡುವುದಕ್ಕೆ ಆರ್ಎಸ್ಎಸ್ ಮೋದಿ ಸರ್ಕಾರಕ್ಕೆ ಸಲಹೆಯನ್ನ ನೀಡಿದೆ ಮೋಹನ್ ಭಾಗವತ್ ಅವರ ಸಲಹೆಯ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಹೀಗಾಗಿ ಭಾರತದ ವಿಚಾರದಲ್ಲಿ ಈಗ ಇಂಡಿಯಾ ಮತ್ತು ಎನ್ಡಿಎ ನಾಯಕರ ಮಧ್ಯೆ ಹೊಸ ಸಮರ ಶುರುವಾಗಿದ್ದು ಹೆಸರಿನ ಪಾಲಿಟಿಕ್ಸ್ ಯಾವ ಹಂತವನ್ನ ತಲುಪುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಪ್ರೇಮ ಈಗ ಸ್ವಪಕ್ಷೀಯ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ರಾಜ್ಯ ಸರ್ಕಾರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ವರುಣ ಕ್ಷೇತ್ರದ ಆಶ್ರಯ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶವನ್ನು ಹೊರಡಿಸಿತ್ತು ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನಡೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಮಾದರಿಯಲ್ಲೇ ಉಳಿದ ನಾಯಕರಿಗೂ ಕೂಡ ಅವಕಾಶ ಕೊಡಿ ಯತೀಂದ್ರ ಅವರಿಗೆ ಇರುವಂತಹ ಅವಕಾಶ ನಮಗ್ಯಾಕೆ ಇಲ್ಲ ಪಕ್ಷಕ್ಕೆ ದುಡಿದ ನಾಯಕರಿಗೆ ಸಾಂವಿಧಾನಿಕ ಹುದ್ದೆಯನ್ನು ನೀಡಬೇಕು ಅಂತ ಆಗ್ರಹ ಕೇಳಿಬಂದಿದೆ ಅತ್ತ ನಿಗಮ ಮಂಡಳಿಯನ್ನು ಕೂಡ ನೀಡುತ್ತಾ ಇಲ್ಲ ಡಾಕ್ಟರ್ ಯತೀಂದ್ರ ಅವರಿಗೆ ಕೊಡಬಹುದಾದ ಅವಕಾಶ ನಮಗೂ ಕೊಡಿ ಅಂತ ಬಹಿರಂಗ ವೇದಿಕೆಗಳಲ್ಲಿ ಕಾಂಗ್ರೆಸ್ ನಾಯಕರು ಇಡೋದಕ್ಕೆ ಶುರು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ವ್ಯಾಮೋಹ ಒಂದು ಕಡೆಯಾದರೆ ಮತ್ತೊಂದು ಕಡೆ ಸಚಿವ ಮಹದೇವಪ್ಪ ಪುತ್ರನ ದರ್ಬಾರು ಕೂಡ ಇದೆ ಡಾಕ್ಟರ್ ಸಿ ಮಹದೇವಪ್ಪ ಅವರು ತಮ್ಮ ಪುತ್ರನಿಗೆ ಕೆಡಿಪಿ ಸದಸ್ಯ ಸ್ಥಾನವನ್ನು ಕರುಣಿಸಿದ್ದಾರೆ ಪರಿಶಿಷ್ಟ ಜಾತಿ ಪ್ರವರ್ಗದ ಅಡಿಯಲ್ಲಿ ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ಗೆ ಕೆಡಿಪಿ ಸಮಿತಿಗೆ ನಾಮನಿರ್ದೇಶನವನ್ನು ಮಾಡಲಾಗಿದೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನದ ಪರಿಶೀಲನೆಗಾಗಿ ಕೆಡಿಪಿ ಸದಸ್ಯ ಸ್ಥಾನ ನೀಡಲಾಗಿದೆ ಅಲ್ಲದೆ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಸಚಿವರ ಕ್ಷೇತ್ರಗಳಲ್ಲಿ ಪುತ್ರರ ಪಾರುಪತ್ಯಕ್ಕೆ ನೇರವಾಗಿ ಅವಕಾಶ ನೀಡಲಾಗಿರುವಂಥದ್ದು ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಟ್ವೀಟ್ ಅಸ್ತ್ರವನ್ನು ಪ್ರಯೋಗಿಸಿದೆ ಯತೀಂದ್ರ ಅವರಿಗೆ ಆಶ್ರಯ ಸಮಿತಿ ಅಧ್ಯಕ್ಷ ಸ್ಥಾನ ನೀಡಿದಂತೆಯೇ ತಮಗೂ ನೀಡಿ ಅಂತ ಪಕ್ಷಕ್ಕಾಗಿ ಚಪ್ಪಲಿ ಸವಿಸಿದ ಕಾಂಗ್ರೆಸ್ ನಾಯಕರು ಪಾಪ ಕೂಲಿ ಕೇಳ್ತಾ ಇದ್ದಾರೆ ಹಾಗೆ ಇವರಿಗೆ ಸುಖಾಸುಮನೆ ಹುದ್ದೆ ಕೊಟ್ಟು ಬಿಡೋದಕ್ಕೆ ಇವರೇನು ಶ್ಯಾಡೋ ಸಿಎಂಗಳೋ ಅಥವಾ ವರ್ಗಾವಣೆ ಮತ್ತಿತ್ಯಾದಿ ವ್ಯವಹಾರಗಳಲ್ಲಿ ನಿಷ್ಣಾತರೋ ಆ ಅರ್ಹತೆಗಳಿದ್ದರೆ ಚುನಾವಣೆ ಗೆಲ್ಲದಿದ್ದರೂ ಪಕ್ಷಕ್ಕಾಗಿ ದುಡಿಯದಿದ್ದರೂ ಹುದ್ದೆಗಳು ಸಿಗುತ್ತವೆ ಎಂಬ ವಾಸ್ತವವನ್ನು ಅತೃಪ್ತರು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ಟ್ವೀಟ್ ಮೂಲಕ ಬಿಜೆಪಿ ತಿಳಿದಿದೆ ಜವಾನ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ಇತ್ತ ಶಾರುಖ್ ಖಾನ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ತಿರುಪತಿ ದೇವಸ್ಥಾನಕ್ಕೆ ಆಗಮಿಸಿರುವಂತಹ ಕಿಂಗ್ ಖಾನ್ ವೆಂಕಟೇಶ್ವರನ ದರ್ಶನವನ್ನು ಪಡೆದರು ಶಾರುಖ್ ಖಾನ್ ಜೊತೆಗೆ ಅವರ ಮಗಳು ಸುಹಾನಾ ಖಾನ್ ಮತ್ತು ಜವಾನ್ ಸಿನಿಮಾದ ನಾಯಕಿ ನಯನತಾರ ನಿರ್ದೇಶಕ ವಿಘ್ನೇಶ್ ಶಿವನ್ ಕೂಡ ತಿಮ್ಮಪ್ಪನ ದರ್ಶನವನ್ನು ಪಡೆದಿದ್ದಾರೆ ಶಾರುಖ್ ಖಾನ್ ಅವರು ತಿರುಪತಿಗೆ ಭೇಟಿ ನೀಡುವ ಸುದ್ದಿ ತಿಳಿತಾ ಇದ್ದಂತೆ ಅನೇಕರು ವಿರೋಧ ಕೂಡ ವ್ಯಕ್ತಪಡಿಸಿದರು ದೇವಸ್ಥಾನ ಆಡಳಿತ ಮಂಡಳಿ ಇವರನ್ನು ಯಾಕೆ ಸೇರಿಸಿಕೊಳ್ಳಬೇಕು ದೇವಸ್ಥಾನದ ಒಳಗೆ ಯಾಕೆ ಬಿಡಬೇಕು ಅಂತೆಲ್ಲ ಕೇಳಿದ್ದಾರೆ ಶಾರುಖ್ ಖಾನ್ ಅವರಿಗೆ ದೇವಸ್ಥಾನದ ಒಳಗೆ ಪ್ರವೇಶವನ್ನು ನೀಡಬಾರದು ಅಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಶಾರುಖ್ ಖಾನ್ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ತೆರಳಿದ್ದಾರೆ ಕಳೆದ ಐದು ತಿಂಗಳಿನಿಂದ ಡ್ರಗ್ಸ್ ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ್ದ ಡ್ರಗ್ಸ್ ಫ್ರೀ ಸಿಟಿ ಎಂಬ ಟಾಸ್ಕ್ನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದ ಖಡಕ್ ಆಫೀಸರ್ ಎಂದೇ ಖ್ಯಾತರಾಗಿದ್ದಂತಹ ಮಂಗಳೂರಿನ ಪೊಲೀಸ್ ಕಮಿಷನರ್ ಕುಲ್ದೀಪ್ ಕುಮಾರ್ ಆರ್ ಜೈನ್ ವರ್ಗಾವಣೆಗೊಂಡಿದ್ದಾರೆ ನೂತನ ಕಮಿಷನರ್ ಆಗಿ ಹಿರಿಯ ಐಪಿಎಸ್ ಅಧಿಕಾರಿ ಅನುಪಮ್ ಅಗರ್ವಾಲ್ ಅವರನ್ನು ನೇಮಿಸಲಾಗಿದೆ ಡ್ರಗ್ಸ್ ಮಾಫಿಯಾ ವಿರುದ್ಧ ಸಮರ ಸಾರಿದ್ದ ಕುಲ್ದೀಪ್ ಕುಮಾರ್ ಜೈನ್ ದಕ್ಷ ಅಧಿಕಾರಿ ಅಂತಾನೆ ಗುರುತಿಸಿಕೊಂಡಿದ್ದರು ಮಡ್ಕಾ ಜೂಜುವಡ್ಡೆಗಳ ಮೇಲೆ ನಿರಂತರ ದಾಳಿಯನ್ನು ನಡೆಸಿದ್ರು ಸಾರಿಗೆ ನಿಯಮ ಮೀರುವವರ ವಿರುದ್ಧ ಕೂಡ ಚಾಟಿ ಬೀಸಿ ಸಾಕಷ್ಟು ದಂಡ ವಿಧಿಸಿದ್ರು ಜೊತೆಗೆ ಮಡ್ಕ ದಂಧೆ ಸೈಬರ್ ಕ್ರೈಮ್ ವಿರುದ್ಧ ಕೂಡ ಕ್ರಮ ಕೈಗೊಂಡಿದ್ರು ಕಾಲೇಜು ವಿದ್ಯಾರ್ಥಿಗಳು ಮಾದಕ ವ್ಯಸನಕ್ಕೆ ಬಲಿಯಾಗದಂತೆ ಡ್ರಗ್ಸ್ ಜಾಗೃತಿ ಮೂಡಿಸುವಲ್ಲಿ ಕೂಡ ಮಹತ್ವದ ಪಾತ್ರವನ್ನು ನಿರ್ವಹಿಸಿದರು ಮಂಗಳೂರು ನಾಗರಿಕರ ಪಾಲಿಗೆ ಯಮದೂತನಂತೆ ಕಾಡಿದ್ದ ಖಾಸಗಿ ಬಸ್ಗಳನ್ನು ಹತೋಟಿಗೆ ತರುವಲ್ಲೂ ಕೂಡ ಮಹತ್ತರ ಪಾತ್ರವನ್ನು ವಹಿಸಿದರು ಇದೀಗ ಇವರ ವರ್ಗಾವಣೆಗೆ ಡ್ರಗ್ಸ್ ಮಾಫಿಯಾ ಹಿಂದೆ ಬಿದ್ದಿದ್ದೇ ಕಾರಣ ಆಯಿತಾ ಅನ್ನುವಂತಹ ಪ್ರಶ್ನೆ ಎದಿದೆ ಅದು ಕೂಡ ಕುಲ್ದೀಪ್ ಅವರಿಗೆ ಇನ್ನೂ ಹುದ್ದೆ ತೋರಿಸದೆ ವರ್ಗಾವಣೆಯನ್ನು ಮಾಡಲಾಗಿದೆ ಆದರೆ ಒಂದು ಮಾಹಿತಿ ಪ್ರಕಾರ ಪೊಲೀಸ್ ಕಮಿಷನರ್ ಹುದ್ದೆಗೆ ಬೇಕಿರುವಂತಹ ಶ್ರೇಣಿಯ ಅಧಿಕಾರಿ ಕುಲ್ದೀಪ್ ಜೈನ್ ಅವರು ಆಗಿರಲಿಲ್ಲ ಈ ಕಾರಣಕ್ಕಾಗಿ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಸಂಜಾಯಿಷಿ ಕೂಡ ಸರ್ಕಾರದ ಮಟ್ಟದಿಂದ ಸಿಗ್ತಾ ಇದೆ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪೂರಕ ಪರೀಕ್ಷೆ ರದ್ದುಗೊಳಿಸಿರುವ ಶಿಕ್ಷಣ ಇಲಾಖೆಯು ವಾರ್ಷಿಕ ಮೂರು ಪರೀಕ್ಷೆಗಳನ್ನು ನಡೆಸುವುದಕ್ಕೆ ತೀರ್ಮಾನಿಸಿದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಅಮೂಲಾಗ್ರ ಬದಲಾವಣೆಯನ್ನು ಮಾಡಿದೆ ಮೂರು ಪರೀಕ್ಷೆಗಳಲ್ಲಿ ವಿಷಯವಾರು ಅತಿ ಹೆಚ್ಚು ಗಳಿಸಿದ ಅಂಕಗಳನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ ಪ್ರಸ್ತುತ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಯು ಗಳಿಸಿದ ಅಂಕಗಳನ್ನು ತಿರಸ್ಕರಿಸುವುದಕ್ಕೆ ಅವಕಾಶ ಇದೆ ಆದರೆ ವಿದ್ಯಾರ್ಥಿ ಹಿಂದಿನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಹೆಚ್ಚಾಗಿದ್ದರೂ ಪೂರಕ ಪರೀಕ್ಷೆಯಲ್ಲಿ ಒಂದು ವೇಳೆ ಕಡಿಮೆ ಅಂಕ ಪಡೆದರೂ ಕೂಡ ಕೇವಲ ಆ ಅಂಕವನ್ನು ಮಾತ್ರ ವಿದ್ಯಾರ್ಥಿಯ ನೈಜ ಅಂಕ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ ಹೀಗಾಗಿ ಎರಡು ಪರೀಕ್ಷೆಗಳಲ್ಲಿ ತನ್ನ ಅತ್ಯುತ್ತಮ ಅಂಕವನ್ನು ಉಳಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿಗೆ ಆಯ್ಕೆ ಇರೋದಿಲ್ಲ ಹೀಗಾಗಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ಮೂರು ಶೈಕ್ಷಣಿಕ ಸಾಲಿನಿಂದ ಎಸ್ ಎಸ್ ಎಲ್ ಸಿ ಮತ್ತು ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಮೂರು ಪರೀಕ್ಷೆಗಳನ್ನು ನಡೆಸುವುದಕ್ಕೆ ತೀರ್ಮಾನಿಸಲಾಗಿದೆ ಹೊಸ ಮಾದರಿಯ ವಾರ್ಷಿಕ ಒಂದು ಎರಡು ಮತ್ತು ಮೂರು ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಗಳಿಸುವ ಅಂಕಗಳ ಆಧಾರದಲ್ಲಿ ಉತ್ತೀರ್ಣ ಅನುತ್ತೀರ್ಣ ನಿರ್ಧಾರ ಮಾಡಲಾಗುತ್ತೆ ಒಂದು ವೇಳೆ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಯಾವುದಾದ್ರೂ ವಿಷಯದಲ್ಲಿ ಕಡಿಮೆ ಅಂಕ ಗಳಿಸಿದಾಗ ಮತ್ತೊಮ್ಮೆ ಪರೀಕ್ಷೆಯಲ್ಲಿ ಬರೀಬಹುದು ಹಾಗೆಯೇ ಆಗ ಯಾವ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಾರೋ ಆ ಹೆಚ್ಚಿನ ಅಂಕಗಳನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ವಿದ್ಯಾರ್ಥಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ ಈ ಮೂಲಕ ವಾರ್ಷಿಕ ಮೂರು ಪರೀಕ್ಷೆಗಳನ್ನು ಬರೆದರೂ ಅನುತ್ತೀರ್ಣರಾಗುವ ಭಯ ಇಲ್ಲದೆ ಹೆಚ್ಚಿನ ಅಂಕಗಳನ್ನು ಪಡೆಯುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ ಆದರೆ ಪೇಪರ್ ಇವ್ಯಾಲ್ಯೂಯೇಷನ್ ಇನ್ನು ಮುಂದೆ ಮತ್ತೊಂದು ದೊಡ್ಡ ಟಾಸ್ಕ್ ಆಗಿ ಪರಿಣಮಿಸುವಂತದ್ದು ನಿಶ್ಚಿತ ಜೈಲಿನಲ್ಲಿ ಶಶಿಕಲಾ ನಟರಾಜನ್ಗೆ ಐಷಾರಾಮಿ ಸೌಲಭ್ಯ ನೀಡಿರುವ ವಿಚಾರವಾಗಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಶಶಿಕಲಾ ನಟರಾಜನ್ ಹಾಗೂ ಇಳುವರಸಿಗೆ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿ ಮಾಡಿದೆ ಕೋರ್ಟ್ನಲ್ಲಿ ವಿಚಾರಣೆಗೆ ಗೈರಾದ ಹಿನ್ನೆಲೆಯಲ್ಲಿ ಶ್ಯೂರಿಟಿಗಳಿಗೂ ಕೂಡ ನ್ಯಾಯಾಲಯ ವಾರೆಂಟ್ ಜಾರಿ ಮಾಡಿದೆ ಜೈಲಲ್ಲಿದ್ದಾಗ ಶಶಿಕಲಾ ನಟರಾಜನ್ಗೆ ಐಷಾರಾಮಿ ಸೌಲಭ್ಯ ನೀಡಲಾಗಿತ್ತು ಎನ್ನುವ ಬಗ್ಗೆ ಲೋಕಾಯುಕ್ತ ಪೊಲೀಸರು ಆರೋಪ ಪಟ್ಟಿಯನ್ನು ದಾಖಲಿಸಿದರು ತಮ್ಮ ಪ್ರಕರಣದ ರದ್ದು ಕೋರಿ ಹೈಕೋರ್ಟ್ಗೆ ಶಶಿಕಲಾ ಅವರು ಅರ್ಜಿಯನ್ನು ಸಲ್ಲಿಸಿದರು ಆದರೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದ ವಿಚಾರಣೆ ಸಂದರ್ಭದಲ್ಲಿ ಅವರು ಗೈರುಹಾಜರಾಗಿದ್ದರು ಈ ಹಿನ್ನೆಲೆಯಲ್ಲಿ ಜಾಮೀನು ರಹಿತ ವಾರೆಂಟ್ ಹೊರಡಿಸಲಾಗಿದೆ ರೈತರ ಆತ್ಮಹತ್ಯೆ ವಿಚಾರವಾಗಿ ಸಚಿವ ಶಿವಾನಂದ ಪಾಟೀಲ್ ನೀಡಿರುವ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ ಒಬ್ಬರು ಕುಡಿದು ಕುಡಿದು ಸತ್ತಿದ್ರು ಹೃದಯಾಘಾತದಿಂದ ಸತ್ತಿದ್ರು ಆತ್ಮಹತ್ಯೆ ಅಂತ ದೂರು ಕೊಟ್ಟರೆ ಪರಿಹಾರ ಸಿಗುತ್ತೆ ಎನ್ನುವಂತಹ ದುರಾಸೆ ಸಂಬಂಧಿಕರದ್ದು ರೈತರು ಇಂದಿನಿಂದಲ್ಲ ಹಿಂದಿನಿಂದಲೂ ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡುವುದಕ್ಕೆ ಶುರು ಮಾಡಿದ್ದೇವೆ ಅವತ್ತಿನಿಂದ ಆತ್ಮಹತ್ಯೆಗಳು ಇವೆ ಪರಿಹಾರಕ್ಕಾಗಿ ರೈತರ ಆತ್ಮಹತ್ಯೆ ವರದಿ ಹೆಚ್ಚಳ ಆಗ್ತಾ ಇದೆ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ ಆದರೆ ಸಂವೇದನಾ ರಹಿತವಾಗಿ ರೈತರ ಆತ್ಮಹತ್ಯೆಯನ್ನು ಹಣದ ಆಸೆಗಾಗಿ ಹೀಗೆ ಎಲ್ಲ ಮಾಡ್ತಿದ್ದಾರೆ ರೀತಿಯಲ್ಲಿ ಸಚಿವರು ಆಡಿರುವ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಗ ಕುಡಿದ್ ಸತ್ತಿದ್ದಕ್ಕೆ ಅವನ್ ರೈತರ ಆತ್ಮಹತ್ಯೆ ಅಂತ ಕೇಸ್ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಒಂದ್ ಏನಾದ್ರೂ ಪರಿಹಾರ ಸಿಗ್ಬಹುದು ಅನ್ನೋ ಒಂದು ಆಸೆಗ್ ಬಿದ್ದು ಆ ತರ ತಪ್ಪು ವರದಿ ಮಾಡ್ತಾರೆ ನಾನ್ ರೈತ ಸಂಘಟನೆಗಳಲ್ಲಾಗಲಿ ಮುಖಂಡರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೆ ನಿಜವಾಗ್ಲೂ ಸಾಲದ ಬಾಧೆಯಿಂದ ಯಾವ ರೈತ ತಿಳ್ಕೊಂಡಿದ್ದಾನೆ ಅವನಿಗೆ ಪ್ರಾಮಾಣಿಕವಾಗಿ ಪರಿಹಾರ ಕೊಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾಡಳಿತದ್ದು ಇದೆ ನಮ್ಮದು ಇದೆ ಸರ್ಕಾರದ್ದು ಇದೆ ಅದರಲ್ಲಿ ಯಾವುದೇ ಲೋಪದೋಷ ಆಗೋದಿಲ್ಲ ಆದರೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ಬೇಕು ಈಗ ಒಂದು ಮಗ ಮೊನ್ನೆ ಕುಡಿದು ಕುಡಿದು ಸತ್ತಾನೆ ಅದೇ ಆಸ್ತಿ ಮಗನ ಹೆಸರಿನೂ ಇದೆ ತಂದೆ ಹೆಸರಿನಲ್ಲಿ ಇದೆ ಮಗ ಕುಡಿದು ಸತ್ತಿದ್ದಕ್ಕೆ ಅವನು ರೈತರ ಆತ್ಮಹತ್ಯೆ ಅಂತೆ ಒಂದು ಕೇಸ್ ಕೊಟ್ಟಿದ್ದಾರೆ ನಿಮ್ಮಲ್ಲೆಲ್ಲ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಕಾರ್ಯಕ್ರಮವೊಂದರಲ್ಲಿ ಬ್ಯಾಲೆನ್ಸ್ ಕಳೆದುಕೊಂಡು ಬಿದ್ದಿದ್ದಾರೆ ನಂತರ ನಗುತ್ತಲೇ ಗೆದ್ದು ನಡೆದಿದ್ದಾರೆ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪಾಟ್ನಾ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಬಿಹಾರದ ಮುಖ್ಯಮಂತ್ರಿ ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅನಾವರಣಗೊಳಿಸಿದ ಫಲಕದ ಕಡೆಗೆ ಸಾಕ್ತಾ ಇದ್ದಾಗ ಬ್ಯಾಲೆನ್ಸ್ ಕಳೆದುಕೊಂಡಿದ್ದಾರೆ ಸಿಎಂ ಬೀಳ್ತಾ ಇದ್ದಂತೆಯೇ ಅವರ ಭದ್ರತಾ ಸಿಬ್ಬಂದಿ ಕೈ ಹಿಡಿದು ಮೇಲೆತ್ತಿದ್ದಾರೆ ಈ ವೇಳೆ ಸಿಎಂ ಬಿದ್ದ ಜಾಗವನ್ನ ನೋಡಿ ನಗುತ್ತಲೇ ಎದ್ದು ನಡೆದಿದ್ದಾರೆ ಬಳಿಕ ಕುಂಟುತ್ತಾ ವೇದಿಕೆಯ ಮೇಲೆ ಏರಿದ್ದಾರೆ ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರಿ ಮಳೆ ಸುರಿತಾಯಿತು ಆದರೆ ಈ ಬಾರಿ ಮಾತ್ರ ದೇಶದಲ್ಲಿ ಮಳೆಯ ಸುಳಿವೇ ಇಲ್ಲ ಕಳೆದ ಮೂರು ವಾರಗಳಿಂದ ದೇಶದ ಹಲವೆಡೆ ಮಳೆ ಕೈಕೊಟ್ಟಿದ್ದರಿಂದ ಬಿಸಿಲಿನ ಝಳ ಹೆಚ್ಚಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸೋಮವಾರ ನಲವತ್ತು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ವರದಿಯಾಗಿದ್ದು ಕಳೆದ ಎಂಬತ್ತೈದು ವರ್ಷಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ವರದಿಯಾದ ಅತಿ ಹೆಚ್ಚಿನ ತಾಪಮಾನ ಎಂದು ಹವಾಮಾನ ಇಲಾಖೆ ಹೇಳಿದೆ ಚಂದ್ರಯಾನ ತ್ರೀ ನೌಕೆ ಚಂದ್ರನ ಮೇಲೆ ಕಾಲಿಡ್ತಾ ಇದ್ದಂತೇ ಚಂದ್ರನ ಮೇಲಿನ ಕುತೂಹಲಗಳು ಕೂಡ ಜಾಸ್ತಿ ಆಗ್ತಾನೆ ಇವೆ ಇದರ ನಡುವೆ ಚಂದ್ರನ ಮೇಲೆ ಭೂಮಿಯ ಮಾಲೀಕತ್ವವನ್ನು ಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ ಕೂಡ ಅನ್ವೇಷಣೆ ಬಹಳ ಜೋರಾಗಿ ನಡೀತಾ ಇದೆ ಇದರ ನಡುವೆನೆ ಓರ್ವ ಅನಿವಾಸಿ ಭಾರತೀಯ ಚಂದ್ರನ ಮೇಲೆ ಎರಡು ಎಕರೆ ಭೂಮಿಯನ್ನು ಖರೀದಿಸಿ ಅದನ್ನ ತನ್ನ ಇಬ್ಬರು ಹೆಣ್ಣು ಮಕ್ಕಳ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯ ಬೊಡ್ಡು ಜಗನ್ನಾಥ ರಾವ್ ಅಮೆರಿಕಾದಲ್ಲಿ ವಾಸಿಸ್ತಾ ಇದ್ದಾರೆ ಇವರು ಚಂದ್ರನ ಮೇಲೆ ಜಮೀನು ಮಾರಾಟ ಆಗ್ತಾ ಇರೋ ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ಭವಿಷ್ಯದಲ್ಲಿ ಚಂದ್ರನ ಮೇಲೆ ವಾಸ ಸಾಧ್ಯ ಅಂತ ನಂಬಿರುವಂತಹ ಅವರು ಭೂಮಿ ಖರೀದಿಸುವುದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಚಂದ್ರನ ಮೇಲೆ ಭೂಮಿಯನ್ನು ಮಾರಾಟ ಮಾಡ್ತಾ ಇದ್ದ ಲೂನಾರ್ ಲ್ಯಾಂಡ್ ರಿಜಿಸ್ಟ್ರಿಯನ್ನು ಅವರು ಸಂಪರ್ಕಿಸಿದ್ರು ರಾವ್ ನ್ಯೂಯಾರ್ಕ್ನಲ್ಲಿರುವಂತಹ ಲೂನಾರ್ ರಿಪಬ್ಲಿಕ್ ಸೊಸೈಟಿಯ ಕೇಂದ್ರ ಕಚೇರಿಗೆ ತೆರಳಿ ಚಂದ್ರನ ಮೇಲಿನ ಭೂಮಿ ಮಾರಾಟದ ಸಂಪೂರ್ಣ ವಿವರಗಳನ್ನು ಕಲೆ ಹಾಕಿದ್ರು ಬಳಿಕ ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಹೆಸರಿಗೆ ಚಂದ್ರನ ಮೇಲೆ ಎರಡು ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ ಅಕ್ಟೋಬರ್ ಐದರಿಂದ ಆರಂಭವಾಗಲಿರುವ ವಿಶ್ವಕಪ್ ಮಹಾಸಮರಕ್ಕೆ ಭಾರತೀಯ ಕ್ರಿಕೆಟ್ ಮಂಡಳಿ ಹದಿನೈದು ಸದಸ್ಯರ ಟೀಂ ಇಂಡಿಯಾವನ್ನ ಹೆಸರಿಸಿದೆ ಭಾರತದ ನಾಯಕ ರೋಹಿತ್ ಶರ್ಮಾ ಮತ್ತು ಬಿಸಿಸಿಐ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಕ್ಯಾಂಡಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಜೊತೆಯಾಗಿ ತಂಡವನ್ನು ಹೆಸರಿಸಿದ್ದಾರೆ ಕೆಎಲ್ ರಾಹುಲ್ ಭಾರತ ತಂಡದ ಪ್ರಮುಖ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಯ್ಕೆಯಾಗಿದ್ದು ಸಂಜು ಸ್ಯಾಮ್ಸನ್ ಅವರನ್ನು ಕೈಬಿಡಲಾಗಿದೆ ಏಷ್ಯಾ ಕಪ್ ಟೂರ್ನಿಗಾಗಿ ಶ್ರೀಲಂಕಾದಲ್ಲಿರುವ ಸಂಜು ಸ್ಯಾಮ್ಸನ್ ತಿಲಕ್ ವರ್ಮಾ ಮತ್ತು ಪ್ರಸಿದ್ಧ ಕೃಷ್ಣ ಅವರು ಭಾರತ ತಂಡದ ವಿಶ್ವಕಪ್ ಪಟ್ಟಿಯಿಂದ ಹೊರಗುಳಿದಿದ್ದಾರೆ ವೆಸ್ಟ್ ಇಂಡೀಸ್ ಏಕದಿನ ಸರಣಿ ಹಾಗೂ ಏಷ್ಯಾ ಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಜವಾಬ್ದಾರಿಯುತ ಅರ್ಧಶತಕ ಬಾರಿಸಿದ ಯುವ ಆಟಗಾರ ಇಶಾನ್ ಕಿಶನ್ ಸಹ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಟೀಂ ಇಂಡಿಯಾದ ಬ್ಯಾಟಿಂಗ್ ಶಕ್ತಿಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ವಾಷಿಂಗ್ಟನ್ ಸುಂದರ್ ಮತ್ತು ಅನುಭವಿ ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಇಬ್ಬರನ್ನು ಕೂಡ ತಂಡದಿಂದ ಕೈಬಿಡಲಾಗಿದೆ ಆಲ್ರೌಂಡರ್ ಅಕ್ಷರ್ ಪಟೇಲ್ ಮತ್ತು ಶಾರ್ದುಲ್ ಠಾಕೂರ್ ತಂಡದಲ್ಲಿ ಸ್ಥಾನ ಪಡೆಕೊಂಡಿದ್ದಾರೆ ಟೀಂ ಇಂಡಿಯಾದ ಹೊಸ ಪಟ್ಟಿ ಹೀಗಿದೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಸೂರ್ಯಕುಮಾರ್ ಯಾದವ್ ಕೆ ಎಲ್ ರಾಹುಲ್ ಇಶಾನ್ ಕಿಶನ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಶಾರ್ದೋಲ್ ಠಾಕೂರ್ ಕುಲ್ದೀಪ್ ಯಾದವ್ ಜಸ್ಪ್ರೀತ್ ಬೂಮ್ರಾ ಮೊಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ ಮತ್ತು ಅಕ್ಸರ್ ಪಟೇಲ್ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿರುವಂತಹ ಆಟಗಾರರು ನ್ಯೂಸ್ ಶೋ ಮುಗಿಸುವುದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನು ಹೇಳ್ತೀನಿ ವಿದ್ಯೆಯ ಮುಖ್ಯ ಗುರಿ ಏನಂದರೆ ಇತರರೊಡನೆ ಕೂಡಿ ಬಾಳುವ ಕಲೆಯನ್ನು ಕಲಿಸುವಂಥದ್ದು ಇದು ಸೆಪ್ಟೆಂಬರ್ ಐದು ಇವತ್ತು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ ಭಾರತದ ರಾಷ್ಟ್ರಪತಿಯಾಗಿದ್ದಂತಹ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮಾತಿದು ಈ ಸಾಲುಗಳ ಮೂಲಕವಾಗಿ ವಿದ್ಯೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳಿರುವಂಥದ್ದು ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ ನ್ಯೂಸ್ ಶೋದಲ್ಲಿ ಪ್ರತಿಯೊಂದು ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ